ನನ್ನ ಆಸೆ ಅಲ್ಲಪ್ಪ ಮರಗಳಿಗೆ ಆಗ್ತಿರ ಅಂತ ಅನ್ಯಾಯ ಅದಕ್ಕೂ ನೋವಾಗ್ತಿದೆ ಅಲ್ವಾ ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚಾಗಿ ಅದಕ್ಕೆ ನೋವಿನ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ಲ ತೆಗೆಯಕ್ಕೆ ಇಷ್ಟು ಹಿಂಸೆ ಪಡಬೇಕು ಅಂತ ನೀವು ಹೊಡೆದಷ್ಟು ಈಸಿ ಅಲ್ಲ ಅದು ಯಾರನ್ನ ಹೊಡಿಲಿ ಮಾನವೀಯತೆ ನಮಗೆ ಬೇಕಲ್ಲ ಮೊದಲು ಪ್ರಾಣ ಹೋಗ್ತಿದೆ ಅಂತಂದ್ರೆ ರಸ್ತೆಯಲ್ಲಿ ಯಾರೋ ಅಪಘಾತ ಆಗಿದೆ ಅಂದ್ರೆ ಯಾವನ ಗುದ್ದಿದ ಅವನೇ ಬಂದು ನೋಡಬೇಕು ಅಂತ ಏನಿಲ್ವಲ್ಲ ನೀನ್ ನೋಡಿ ಇನ್ನೊಂದು ನಾಲ್ಕು ಜನ ಕಲಿತಾರೆ ಇದರ ಮುರ್ದಾಕ್ಬೇಡಿ ಮುರ್ದಾಕ್ಬೇಡಿ ಹಂಗೆ ಬಚ್ಚಿದ್ರೆ ಹೋಗ್ಬಿಡುತ್ತೆ ಅದು ಕಟ್ಟಾಗ್ಬಿಡುತ್ತೆ ನಾ ಅದಕ್ಕೆ ನೆನ್ನೆನೆ ಹೇಳ್ಬಿಟ್ಟಿದ್ದೆ ತೆಗೆದ್ಬಿಡಪ್ಪ ಸುಮ್ಮನೆ ಹಿಂಗೆ ಬಿಟ್ಟರೆ ದಿನ ದಿನ ಹಿಂಗೆ ಬೆಳ್ಕೊಂಡು ಹೋಗುತ್ತಿದ್ದು ಅಂತ ನೋಡಿ ಇದು ನೆನ್ನೆನೆ ಬಂದು ಹೇಳಿದೆ ಅವ್ರಿಗೆ ನೆನ್ನೆ ಯಾರೋ ಬೇರೆ ಹೊಡೆದಿದ್ದಾರೆ ನಾವಲ್ಲ ಅಂತಂದ್ರು ಆದ್ರೆ ನೆನ್ನೆನೆ ತೆಗೆ ಕೇಳಿದ್ದೆ ರಿಮೂವ್ ಮಾಡ್ತೀನಿ ಅಂದ್ರೆ ಹಂಗೆ ಬಿಟ್ಟಿದ್ರು ಇವತ್ತು ಮತ್ತೆ ಅದನ್ನ ರಿಮೂವ್ ಮಾಡಿಸ್ತೀನಿ ನೋಡಿ ಎಷ್ಟೇ ಒಂದು 2 ಇಂಚ್ ಹೋಗಿ ಒಳಗಡೆ ಹಾ 1.5 ಇಂಚ್ ಅದೇ 1.5 ಇಂಚ್ ನನ್ನ ದೇಹಕ್ಕೆ ಬಿಟ್ಟಿದ್ರೆ ಹೆಂಗಿರೋದು ಬದುಕಿದ್ವಿ ಅಷ್ಟೊತ್ತು ನಾವು ಹಾರಾಡ್ ಹಾಕಿದ್ರೆ ನಿಧಾನ ನಿಧಾನ ನೋಡಿ ನಿಮ್ಗೆ ಇಲ್ಲೇ ಪ್ರಕೃತಿ ಉತ್ತರ ಕೊಡ್ತು ಆ ಏಟ್ ತಿಂದಿದ್ದಕ್ಕೆ ನಮ್ ಕೈಲಿ ತಡ್ಕೊಳಕಾಗಿಲ್ಲ ಇನ್ನ ಆ ರಾಡ್ನ ಯಾರನ್ನ ಆಗ್ಲಿ ನಾನು ನಿನ್ಗೆ ಹೇಳ್ತಿಲ್ಲಪ್ಪ ಅದ್ ನಾನು ನಿಮ್ಗೆ ಹೇಳ್ತಿಲ್ಲ ನಾನು ಹೊಡಿಬೇಕಾದ್ರೆ ಹೊಡೆದವನಿಗೆ ಹೇಳ್ಬೇಕಾಯ್ತು ಅದನ್ನ ಎಷ್ಟು ನೋವು ತಿಂದಿರ್ಬೇಡ ಮತ್ತೆ ನೆಕ್ಸ್ಟ್ ನೀವ್ ಕೆಲ್ಸಕ್ಕೆ ಹೋಗ್ತಿರಲ್ಲ ಇಂಥ ಕಡೆಗೆ ನೀವ್ ಅದನ್ನ ಅರಿವು ಮಾಡ್ಕೊಂಡು ಬೇರೆಯವ್ರಿಗೆ ಹೇಳ್ಬೇಕು ಹಿಂಗ್ ಮಾಡ್ಬೇಡ್ರಪ್ಪ ಅಂತ ಇದನ್ನ ನಾನೇ ತೆಗಿಬೋದು ಯಾಕೆ ಹೇಳಿ ನಿಮ್ ಕೈಲಿ ತೆಗಿಸ್ತಿರೋದು ನಿಮ್ಗೆ ಅರಿವಾಗಬೇಕಿದು ನೆಕ್ಸ್ಟ್ ಟೈಮ್ ನೀವು ಹೊಡಿಯಕ್ ಹೋಗಲ್ಲ ಅಂತ ಇವಾಗ ನೀವು ಹೊಡೆಯೋದು ನಾನು ತೆಗೆದ್ಬಿಟ್ಟು ಹೊಟ್ಟೋಗ್ತೀನಿ ನೆಕ್ಸ್ಟ್ ಯಾರೋ ಹೊಡೆದ್ರು ಯಾರೋ ತೆಗೆದ್ರು ಅಂದ್ಬಿಟ್ಟು ನೀವು ನೆಕ್ಸ್ಟ್ ಕಡೆನೂ ಮಾಡಬಾರ್ದಲ್ಲ ಓಕೆ ನಿಮ್ಮ ಹೆಸರು ನಾಗೇಶ್ವರ ಇವಾಗ ನಿಮ್ಮ ಅಭಿಪ್ರಾಯ ತಿಳಿಸಿ ಇದು ಮಾಡಿದ ಸರಿನಾ ನೀವು ಮಾಡಿದ್ದೆ ಅಂತ ಹೇಳ್ತಿಲ್ಲ ಯಾರನ್ನ ಮಾಡ್ಲಿ ಈ ತರ ಮಾಡೋ ಸರಿನಾ ತಪ್ಪ ನೆಕ್ಸ್ಟ್ ಕಡೆ ಈ ತರ ಹೋದಾಗ ನೀವು ಮಾಡ್ತೀರಾ ಹಿಂಗೆಲ್ಲ ಅದು ಈ ತರ ಹೊಡಿತೀರಾ ಒಳ್ಳೆ ಕೆಲಸ ಅಲ್ವಾ ಇದು ಇನ್ನೊಂದೇನು ಅಂದ್ರೆ ನಾಗೇಶ್ವರ ತಿಳ್ಕೊಳ್ಳಿ ನಮ್ಗೆ ಹೆಂಗೆ ಜೀವ ಇರುತ್ತೋ ಮರಕ್ಕೆ ಜೀವ ಇದೆ ಮತ್ತೆ ಒಂದು ಮರ ದಿನಕ್ಕೆ 4 ಕೋಟಿ ಆಕ್ಸಿಜನ್ ಕೊಡುತ್ತೆ ನಾವೀಗ ಉಸಿರಾಡ್ತಿದೀವಲ್ಲ ಒಂದು ಮರ ಒಂದು ದಿನಕ್ಕೆ 4 ಕೋಟಿ ಇಂಥ ಮರಕ್ಕೆ ನಾವು ಅನ್ಯಾಯ ಮಾಡಿದ್ರೆ ಸರಿನಾ ತಪ್ಪಾಗತ್ತ ಹಾಗಾಗಿ ನೆಕ್ಸ್ಟ್ ಟೈಮ್ ಈ ತರ ನೀವು ಎಲ್ಲೇ ಹೋದ್ರು ಅದನ್ನ ಆ ತರ ಹೊಡಿತಂಗಿ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ ನೀವು ಕೆಲಸ ಮಾಡ್ಕೊಳ್ಳಿ ಕೆಲಸಕ್ಕೆ ತೊಂದರೆ ಕೊಡಲ್ಲ ಆದ್ರೆ ಮರಗಳಿಗೆ ತೊಂದರೆ ಕೊಡಬೇಡಿ ಮತ್ತೆ ಈಗ ಆಗಿರೋ ಕೆಲಸಕ್ಕೆ ಬೇರೆ ಯಾರನ್ನ ಮಾಡ್ಲಿ ಇವಾಗ ನೀವು ಉಪಯೋಗಿಸಿದ್ರಲ್ಲ ನಾಳೆ ಬರ್ಬೇಕಾದ್ರೆ 4 ಪಚಬಾಳೆಹಣ್ಣು ಒಂದುಂಡೆ ಬೆಲ್ಲ ಮತ್ತೊಂದಷ್ಟು ಜೇನುತುಪ್ಪ ಮಿಕ್ಸ್ ಮಾಡ್ಬಿಟ್ಟು ಹತ್ತೂತಿದೆಯಲ್ಲ ಆ ಹೋಲ್ ಗಚ್ಚಿ ನಿಮ್ಗೆ ಎಲ್ಲ ಅನುಕೂಲನೂ ಮರ ಮಾಡ್ಕೊಡುತ್ತೆ ಮರ ಯಾವತ್ತೂ ಯಾರಿಗೂ ಮೋಸ ಮಾಡಲ್ಲ ಮತ್ತೆ ಅದಕ್ಕಾಗಿರೋ ಗಾಯಕ್ಕೆ ನಿವಾರಣೆ ಆಗುತ್ತೆ ಅಂತ ಓಕೆ ಮಾಡ್ಬೇಕು ನಾಳೆ